ಸುಂಟರಗಾಳಿ ಎಬ್ಬಿಸುವ ಬಾವಿಯ ಆಟಿಕೆಗಾಗಿ ಬಾಟ್ಲಿಂದ ಮಾಡಿದ ಪ್ರೊಪೆಲ್ಲರು, ಒಂದು ಪ್ಲಾಸ್ಟಿಕ್ ಡಬ್ಬಿ, ಸೈಕಲ್ ಸ್ಪೋಕು, ನಟ್ಟು, ಮುಚ್ಚಳ ಹಾಗೂ ಸಿಡಿಯ ತುಂಡುಗಳು ಬೇಕಾಗುವು. ಸೈಕಲ್ ಸ್ಪೋಕದ ತುಂಡಿನ ತುದಿಗೆ ಸಿಡಿಯ ಆ ಚದುರಾಕಾರದ ತುಂಡನ್ನು ಗಟ್ಟಿಯಾಗಿ ಕೂಡಿಸಿ ಪ್ಲಾಸ್ಟಿಕ್ ಡಬ್ಬಿಯ ಮುಚ್ಚಳದಲ್ಲಿ ಮಧ್ಯದಲ್ಲಿ ಛಿದ್ರ ತೆಗೆದು ಅದರಲ್ಲಿ ಸ್ಪೋಕನ್ನು ಸೇರಿಸಿ ಬಾಟ್ಲಿ ಮುಚ್ಚಳದ ಮಧ್ಯದಲ್ಲಿ ಛಿದ್ರ ತೆಗೆದು ಸ್ಪೋಕದ ನಟ್ಟನ್ನು ಭದ್ರವಾಗಿ ಕೂಡಿಸಿ ಸ್ಪೋಕದ ನಟ್ಟಿನಲ್ಲಿ ಈ ಸ್ಪೋಕನ್ನು ತಿರುಗಿಸುತ್ತಾ ಗಟ್ಟಿಯಾಗಿ ಕೂಡಿಸಿ ಪ್ರೊಪೆಲ್ಲರದ ಎಸಳೆಗಳನ್ನು ತಿರುಗಿಸಿ ಅವುಗಳಿಗೆ ಫ್ಯಾನಿನ ಬ್ಲೇಡಿನ ಆಕಾರವನ್ನು ಕೊಡಿ. ಇದಕ್ಕೆ ಮುಚ್ಚಳ ಕೂಡಿಸಿ ಡಬ್ಬಿಯ ಅರ್ಧದಷ್ಟು ನೀರನ್ನು ತುಂಬಿ ಮುಚ್ಚಳವನ್ನು ಗಟ್ಟಿಯಾಗಿ ಕೂಡಿಸಿ ಡಬ್ಬಿಯ ಅರ್ಧದಷ್ಟು ನೀರು ತುಂಬಿ ಡಬ್ಬಿಯ ಮುಚ್ಚಳವನ್ನು ಮುಚ್ಚಿ ಈ ಪೂರ್ಣ ರಚನೆಯನ್ನು ತಿರುಗುವ ಫ್ಯಾನಿನ ಕೆಳಗೆ ಹಿಡಿ. ಪ್ರೊಪೆಲ್ಲರ್ ತಿರುಗುತ್ತಾ ಹೋದಂತೆ ನೀರಿನಲ್ಲಿ ಸುಂಟರ ಗಾಳಿ ಬೀಸಿದ್ದೆಂದು ಕಾಣುವುದು. ಅಲ್ಲಿ ಒಂದು ಶಂಕುವಿನ ಆಕಾರ ತಯಾರಾಗುವುದು. ದೂರದಿಂದ ನೋಡಿದರೆ ಈ ರೀತಿಯಾಗಿ ಕಾಣಿಸುವುದು. ಈಗ ಇದನ್ನೇ ನೀವು ಸಮೀಪದಿಂದ ನೋಡಿದರೆ ಸುಂಟರ ಗಾಳಿಯ ಆಕಾರ ಚೆನ್ನಾಗಿ ಕಾಣುವುದು. ಪ್ರೊಪೆಲ್ಲರ್ ತಿರುಗುವುದು ನಿಂತು ಹೋದರೆ ಟೊರ್ನಾಡೋ ಕಾಣುವುದಿಲ್ಲ. ನೋಡಿ, ಇಲ್ಲಿ ಸುಂಟರ ಗಾಳಿಯ ಶಂಕುವಿನ ಆಕಾರ ಕಾಣಿಸುವುದು. ಇಂತಹ ಸುಳಿಗಳನ್ನು ನೀವು ಬಾವಿಯಲ್ಲಿ ಹಾಗೂ ನದಿಯಲ್ಲಿ ಕೂಡ ನೋಡಿರಬಹುದು. ಸುಳಿಯಲ್ಲಿ ಸಿಕ್ಕರೆ ಮನುಷ್ಯನು ಹೊರಗೆ ಬರುವುದು ಬಹಳ ಕಠಿಣ. ಇದು ನಿಂತರೆ ಸುಂಟರ ಗಾಳಿ ಕೂಡ ನಿಂತು ಹೋಗುವುದು.